ಸರ್ ಒಂದು ಯತ್ನಾಳ ಒಂದು ಮಾತು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಒಂದು ಸಿಡಿ ತಯಾರು ಮಾಡೋದು ಶಕ್ತಿ ಇದೆ ಬಿಜೆಪಿ ಒಂದು ಸಿಡಿ ತಯಾರು ಮಾಡೋದು ಶಕ್ತಿ ಇದೆ ಬಿಜೆಪಿ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಯಾಕೆ ನಮ್ಮ ಅಚ್ಚ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಲ್ಲ ಅವೇನು ನಮ್ಗೆ ಗೊತ್ತ ನಾವು ಬಿಜೆಪಿಗೆ ನಾವು ಹೋಗಿಲ್ಲ ಅಲ್ಲಿ ನಮ್ಮ ಕಷ್ಟ ಇಲ್ವಲ್ಲ ಕಾಂಗ್ರೆಸ್ ಕಳೆದ 20 ವರ್ಷದಿಂದ ನಾವು ದಾಟಲೇ ಬ್ಲ್ಯಾಕ್ ಮೇಲ್ ಮಾಡೋದು ಅದು ಮಾಡೋದು ಅದಕ್ಕೆ ಬಿಜೆಪಿ ಅವ್ರಿಗೆ ಮಾಡಿ 150 ಸೀಟ್ ಬರ್ತಾವೆ ಬಿಜೆಪಿ ಆ ಪಿ ಎಸ್ ಸಿ ಎಂ ಪಿ ಎಸ್ ಸಿ ಪಾಪ ಅವ್ರ ಮುಖ್ಯಮಂತ್ರಿ ಅವ್ರಿಗೆ ಮಾಡ್ತಿದ್ರು ಇವ್ರ ಇವ್ರ ಮನವಿ ಮಾಡ್ಕೋತಾರೆ ಸರ್ ಏನ್ರಿ ಮನವಿ ಮಾಡ್ಕೋತಾರೆ ಈ ತರ ಕೆಪಿ ಏನ್ ಅವಾಗ ಅವ್ರ ಅವ್ರು ಮಾಡ್ಕೊಲ್ಲಿ ಅವ್ರು ಮತ್ತೆ ಅವ್ರಿಗೆ ಹೇಳಿಬಿಡೋದು ಬಿಜೆಪಿ ಅವ್ರ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಮಾತು ಮಾತಿಗೆ ರಮೇಶ್ ಜಾರಕಿಹೊಳಿಗೆ ನಾನು ಪ್ಯಾಂಟ್ ಬಿಚ್ಚ ಕೇಳಿದ್ ನಾನು ಹೇಳ್ತಾರೆ ನೋಡ್ರಿ ಇದು ಹೊರಗೆ ಬರ್ತಂದ್ರೆ ಈ ಲಂಚ ಮಂಚ ಅಂತ ಹೇಳ್ತಾರಲ್ಲ ಅದು ತಾನೇ ಗೊತ್ತಾಗುತ್ತೆ ಯಾರು ಪ್ಯಾಂಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಬಿಚ್ಚ ಕೇಳಿ ಇವ್ರು ಎಲ್ಲಿ ಪ್ಯಾಂಟ್ ಬಿಸ್ತಾರೋ ಇವ್ರು ಎಲ್ಲಿ ಲುಂಗಿ ಬಿಸ್ತಾರೋ ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ ಆ ಸಿ ಬಿ ಎನ್ಕ್ವೈರಿ ಸ್ಟಾರ್ಟ್ ಆಗ್ಬೇಕ್ರಿ ಅದು ಯಾವ್ದು ಲಂಚ ಯಾವ್ದು ಮಂಚ ಎಲ್ಲ ಗೊತ್ತಾಗುತ್ತೆ ಅದು ಅದು ಹೇಳ್ಕೊತ ಹೋಗಿದ್ರಿ ನೋಡ್ರಿ ಮರ್ಯಾದೆಗೆ ಹೆದ್ರಿ ರಮೇಶ್ ಅವ್ರು ಸುಮ್ಮನಿದ್ರು ಅವ್ರು ಪಾಪ ಇವ್ ಆಯ್ದಾಯ್ತು ಇದಾಯ್ತು ಇದು ಈಗ ಸಿ ಬಿ ಐ ಎನ್ಕ್ವೈರಿ ಆದ್ರೆ ಯಾರು ತಪ್ಪಿಸ್ತಾರ ರಮೇಶ್ ಅವ್ರು ತಪ್ಪಿಸ್ತಾರ ಇವ್ರ ಯಾರು ಗೊತ್ತಾಗತ್ತಲ್ಲ ಹೌದು ಅದೇ ಮೆಟ್ಲ ಅವ್ರದ್ದು ಅದೇ ಮೆಟ್ಲ ಇರ್ಕೋತ ಇರ್ಕೋತ ಶಿಫಾರಸು ಮಾಡ್ತಾ ಮಾಡಲೇಬೇಕಲ್ರಿ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಮುಖ್ಯಮಂತ್ರಿಗೆ ಮತ್ತೆ ಸೆಂಟ್ರಲ್ದವ್ರಿಗೆಲ್ಲ ಮನವಿ ಮಾಡೋರಿದ್ದಾರೆ ಹೌದ್ರಿ ಅದೇ ಬ್ಲ್ಯಾಕ್ ಮೇಲ್ ತಂತ್ರ ಅದರಲ್ಲ ಓಪನ್ ಆಗಿ ಬೇರೆ ಜನ ಮಾತಾಡಕ್ಕೆ ಬರಲ್ಲ ಈಗ ನಾವು ಮಾತಾಡುತ್ತೆ ಜನ ಮಾತಾಡಿ ಈಗ ನಾ ಎನ್ಕ್ವೈರಿ ಸ್ಟಾರ್ಟ್ ಆದ ಭಾಳ ಜನ ಪ್ರೂಫ್ ಕೊಡಕ್ಕೆ ಮುಂದೆ ಬಂದೇ ಬರ್ತಾರೆ ಅವ್ರು ಯಾಕಂದ್ರೆ ಏನಾಗೋದು ಬಿಡಪ್ಪ ಅವ್ರ ವಿರುದ್ಧ ಅಂದ್ಕೊಳ್ಳೆ ಸುಮ್ಮನಿದಾರ ಅವ್ರ ಮತ್ತು ಮುಂದೆ ಸ್ಟಾರ್ಟ್ ಆಯ್ತು ಏ ನಾವು ರಮೇಶ್ ಜಾರಕಿಹೊಳಿ ಬೆನ್ ಸದಾ ಬೆನ್ನಿಗಿದ್ದೀವಿ ನಾವು ಯಾವಾಗಲಿ ಸರ್ ಚಂದ್ರರಾಜ್ ಹಟ್ಟಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾರೆ ಸವಾಲು ಹಾಕ್ತಾರೆ ಅವ್ರೇನು ಹಂಗೆ ಗುಂಡು ಹಾರಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅದೇ ಈಗ ಗೊತ್ತಾಗಿಲ್ಲ ಸಿ ಬಿ ಐ ಅನ್ಕೊಂಡ್ರೆ ಯಾರು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಯಾರು ಏಕವಚನ ಮಾತು ಎಲ್ಲ ಗೊತ್ತಾಗುತ್ತೆ ಯಾಕಂದ್ರೆ ಅವ್ರು ಹಂಗೆ ಹೇಳ್ತಾರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ರಮೇಶ್ ಈಗ ಅವ್ರೇನು ಕಾಂಗ್ರೆಸ್ ಆಫೀಸ್ ರಮೇಶ್ ಜಾರಕಿಹೊಳಿ ಅವ್ರು ಇದ್ದಾಗಂದ್ರೆ ಕಾಂಗ್ರೆಸ್ ಆಫೀಸ್ ಆಯ್ತು ಇವ್ರದ್ದು ಅದೇ ಕೂತ ಅದೇ ಪ್ರೆಸ್ ಮಾಡೋದು ಒಂದೇ ಮೆಟ್ಟಿ ಇವ್ರಿಗೆ ಸತೀಶ್ ಜಾರಕಿಹೊಳಿ ಬಂದರೆ ಅದನ್ನು ಇವ್ರು ಅರ್ಧ ರೆಡಿ ಮಾಡಿದ್ರು ಸತೀಶ್ ಜಾರಕಿಹೊಳಿ ಬಂದ ಪೂರ್ತಿ ರೆಡಿ ಮಾಡಿದ್ರು ಅದೇ ಒಂದು ಕುಂಡಾಕಿ ಇವರು ಕಾಂಗ್ರೆಸ್ ಆಫೀಸ್ ಇಲ್ಲ ಮೊದಲು ಎಲ್ಲಿ ಇರ್ತಿರೋದು ಆಫೀಸರ್ ರಮೇಶ್ ಜಾರಕಿಹೊಳಿ ಮಂತ್ರಿ ಆದ್ಮೇಲೆ ಕಾಂಗ್ರೆಸ್ ಆಫೀಸ್ ಆಗಿತ್ತದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ